ಹಾಯ್ ಫ್ರೆಂಡ್ಸ್, ಎಲ್ಲರೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಮಹಾಚಂದ್ರ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಈ ಚಾನಲ್ನಲ್ಲಿ ಈಗ ಇವತ್ತಿನ ವಿಷಯ ಏನಪ್ಪ ಅಂತಂದರೆ, ಕೇಂದ್ರ ಸರ್ಕಾರಿ ನೌಕರರಿಗೆ ಇನ್ನಷ್ಟು ಸೌಲಭ್ಯವನ್ನು ಹೆಚ್ಚಳ ಮಾಡೋದಕ್ಕೆ ಈಗ ನಿರ್ಧಾರವನ್ನು ಮಾಡಿರ್ತಕ್ಕಂಥದ್ದು. ಅದು ಯಾವ ಸೌಲಭ್ಯಗಳು ಅಂತಂದರೆ, 7ನೇ ವೇತನ ಆಯೋಗದಲ್ಲಿ ಶಿಫಾರಸು ಮಾಡಿದ್ದಂಥ ಸೌಲಭ್ಯಗಳನ್ನೇ ಈಗ ಅದರಲ್ಲಿ ಇನ್ನಷ್ಟು ಸೌಲಭ್ಯವನ್ನು ಹೆಚ್ಚಳ ಮಾಡಲಿಕ್ಕೆ ಈಗ ನಿರ್ಧಾರ ಮಾಡಿರ್ತಕ್ಕಂಥದ್ರ ಬಗ್ಗೆ ಒಂದು ಮಾಹಿತಿ ಬಂದಿದೆ. ಇದ್ರ ಬಗ್ಗೆ ನಾನು ಈ ವಿಡಿಯೋನಲ್ಲಿ ನಿಮಗೆ ಹೆಚ್ಚಿನ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ನೀವು ಮಾಡಬೇಕಾದಿಷ್ಟೇ ವಿಡಿಯೋ ಸ್ಕಿಪ್ ಮಾಡದೇ ಪೂರ್ತಿಯಾಗಿ ನೋಡಿ. ಹಾಗೆ ನಮ್ಮ ಚಾನಲ್ನ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರಿಗೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ, ನೋಡೋಣ ಇಲ್ಲಿ ಏನಂತ ಕೊಟ್ಟಿದ್ದಾರೆ ಮಾಹಿತಿ ಅಂತ ನೋಡಿ. ಕೇಂದ್ರ ಸರ್ಕಾರಿ ನೌಕರರು ಹಾಗೂ ನಿವೃತ್ತರಿಗೆ ಮಾರ್ಚ್ ಆರಂಭದಲ್ಲಿ ತುಟ್ಟಿ ಭತ್ತೆ ಅಂದರೆ DA ಶೇಕಡ 50ಕ್ಕೆ ಏರಿಸಿದ್ದ ಕೇಂದ್ರ ಸರ್ಕಾರ ಇದೀಗ ಲೋಕಸಭೆ ಚುನಾವಣೆ ಪ್ರಕ್ರಿಯೆ ನಡುವೆ 7ನೇ ವೇತನ ಆಯೋಗದ ಶಿಫಾರಸ್ಸಿನ ಅನ್ವಯದ ಈ ಏರಿಕೆಯ ಪರಿಣಾಮವಾದ ಇನ್ನಷ್ಟು ಸೌಲಭ್ಯಗಳ ಕುರಿತು ಸ್ಪಷ್ಟನೆಯನ್ನು ಪ್ರಕಟಿಸಿದೆ. ಮಕ್ಕಳ ಶಿಕ್ಷಣ ಭತ್ಯೆ ಮತ್ತು ಹಾಸ್ಟೆಲ್ ಸಬ್ಸಿಡಿ ಮುಂತಾದ ಕೆಲವು ಭತ್ಯೆಗಳು ತನ್ನಿಂತಾನೇ ಶೇಕಡ 25ರವರೆಗೆ ಪರಿಷ್ಕರಣೆಗೊಳ್ಳುತ್ತವೆ ಎಂದು ಸಿಬ್ಬಂದಿ ಸಾರ್ವಜನಿಕ ದೂರುಗಳು ಮತ್ತು ಪಿಂಚಣಿ ಸಚಿವಾಲಯ ಹಾಗೂ ಸಿಬ್ಬಂದಿ ಮತ್ತು ತರಬೇತಿ ಇಲಾಖೆ ಸ್ಪಷ್ಟನೆಯನ್ನು ನೀಡಿದೆ. ಭತ್ಯೆಗಳ ಏರಿಕೆ ದರದ ಬಗ್ಗೆ ಹಲವರು ವಿಚಾರಿಸುತ್ತಿರುವುದರಿಂದ ಎಲ್ಲ ಅನುಮಾನಗಳನ್ನು ಬಗೆಹರಿಸಲು ಈ ವಿಚಾರಗಳನ್ನು ಸ್ಪಷ್ಟಪಡಿಸಿರುವುದಾಗಿ ಅವು ಹೇಳಿವೆ. ಕೇಂದ್ರ ನೌಕರರ DA 2024 ಜನವರಿ 1ರಿಂದ ಪೂರ್ವಾನ್ವಯವಾಗಿ ಶೇಕಡ 50 ಏರಿಕೆಯಾಗಿದ್ದು ಅದಕ್ಕನುಗುಣವಾಗಿ CEA ಮತ್ತು ಹಾಸ್ಟೆಲ್ ಸಬ್ಸಿಡಿಗಳು ಏರಿಕೆಯಾಗುತ್ತವೆ ಎಂದು ಏಪ್ರಿಲ್ 25ರಂದು ಹೊರಡಿಸಿದ್ದ ಟಿಪ್ಪಣಿಯಲ್ಲಿ ಸರ್ಕಾರ ಈಗ ತಿಳಿಸಿರ್ತಕ್ಕಂಥದ್ದು. ಇದರಿಂದಾಗಿ ನೋಡಿ, ನಿಗದಿತ ಮೊತ್ತ ಎಷ್ಟು ಏರಿಕೆಯಾಗುತ್ತೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಸರ್ಕಾರಿ ನೌಕರರು ಎಷ್ಟೇ ಹಣ ವ್ಯಯಿಸಿದರೂ ಮಕ್ಕಳ ಶಿಕ್ಷಣ ಭತ್ಯೆ ಬಾಬ್ತು ಪ್ರತಿ ತಿಂಗಳು 2812 ರೂ ಹಾಗೂ ಹಾಸ್ಟೆಲ್ ಸಬ್ಸಿಡಿ ಪ್ರಯುಕ್ತ ಮಾಸಿಕ 8437 ರೂ ಅನ್ನು ಅವರಿಗೆ ವಾಪಸ್ ಅಂದರೆ ರೀಎಂಬರ್ಸ್ ಮಾಡಲಾಗುತ್ತದೆ. ಕೇಂದ್ರ ಸರ್ಕಾರಿ ನೌಕರರ ವಿಕಲಚೇತನ ಮಕ್ಕಳಿಗೆ ಮಾಮೂಲಿ ಭತ್ಯೆಗಿಂತ ದುಪ್ಪಟ್ಟು ಅಂದರೆ ಮಾಸಿಕ 5625 ರೂ ನಿಗದಿತ ಮೊತ್ತ ನೀಡಲಾಗುತ್ತದೆ ಎಂದು ಸಿಬ್ಬಂದಿ ಮತ್ತು ತರಬೇತಿ ಇಲಾಖೆ ಈಗ ಹೇಳ್ತಕ್ಕಂಥದ್ದು. ಇದು ನಿಗದಿತ ಮೊತ್ತದ ಬಗ್ಗೆ ಮಾಹಿತಿ ಕೊಟ್ಟಿರ್ತಕ್ಕಂಥದ್ದು. ಸೊ ನೋಡಿ, ಈಗ 7ನೇ ವೇತನ ಇವತ್ತಿನ ಆಯೋಗದ ಶಿಫಾರಸಿನಂತೆ ಈಗ ಇನ್ನಷ್ಟು ಸೌಲಭ್ಯಗಳನ್ನು ಹೆಚ್ಚಿಸಿ ಈಗ ಸರ್ಕಾರ ಹೊರಡಿಸಿರ್ತಕ್ಕಂಥ ಆದೇಶ ಈ ಮಾಹಿತಿ ಬಂದಿರತಕ್ಕಂಥದ್ದು. ಸೊ ಇದೊಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಕೇಂದ್ರ ಸರ್ಕಾರಿ ನೌಕರರಿಗೆ. ಸ್ನೇಹಿತರೆ, ಸೊ ಇದಿಷ್ಟು ಈ ಹೊತ್ತಿನ ಮಾಹಿತಿ. ವಿಡಿಯೋ ನಿಮ್ಗೆ ಇಷ್ಟ ಆಗಿರೋ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಮತ್ತು ಮುಂದಿನ ವಿಡಿಯೋಲಿ ನಿಮ್ಮನ್ನ ಭೇಟಿ ಮಾಡ್ತೇನೆ. ನಮಸ್ಕಾರ.